ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನೆಲಬಾರದ ಜಾಗದಲ್ಲಿ ಕಚೇರಿ ಮತ್ತು ಶೌಚಾಲಯ, ನೀರು ಇಂಗುವ ಗುಂಡಿ ಇವೆಲ್ಲ ಮಾಡಿ ಸುಮಾರು ನನ್ನ ಅಂದಾಜು 3.5-4 ವರ್ಷಗಳಾಗ್ತಾಯಿದೆ. 4 ವರ್ಷಗಳಿಂದ ಕೆಲಸ ಮುಗಿದು 4 ವರ್ಷ ಆದ್ರೂ ಕೇವಲ ಅದರಲ್ಲಿ 50% ಮಾತ್ರ ನಮಗೆ ಪೇ ಮಾಡಿದ್ದಾರೆ. ಇನ್ನು ಉಳಿದಿರೋದು ಸುಮಾರು 4 ಲಕ್ಷ ರೂಪಾಯಿ ಪೆಂಡಿಂಗು ನಗರಸಭೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಇವಾಗ ಕೇಂದ್ರದ ಅನುದಾನದ ಅಡಿಯಲ್ಲಿ ಒಂದು ಸ್ವಲ್ಪ ಪರ್ಸೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಪರ್ಸೆಂಟು ಅವೆರಡೂ ನಮ್ಗೆ ಪೇ ಆಗಿದೆ. ಇನ್ನು ಉಳಿದಕ್ಕೆ ಇವರು ಉಳಿದಿರುವಂಥ ಹಣವನ್ನು ನಮಗೆ ನಗರಸಭೆಯಿಂದ ನೀಡಬೇಕು ಅಂತ ಅದರಲ್ಲಿ ಆದೇಶ ಇದೆ. ನಗರಸಭೆಯವರು ಅದ್ರ ಬಗ್ಗೆ ಗಮನನೂ ಕೊಡ್ತಾ ಇಲ್ಲ. ನಮ್ಗೆ ಬರಬೇಕಾಗಿರೋ ದುಡ್ಡನ್ನು ಸುಮಾರು 3.5 ವರ್ಷಗಳಿಂದ ನಮಗೆ ಹಣನೂ ತಲುಪಿಸೋ ಮಟ್ಟದಲ್ಲಿ ಪ್ರಯತ್ನನೂ ಮಾಡ್ತಾ ಇಲ್ಲ. ಏನಾದರೂ ಹೇಳಿದ್ರೆ ನಮಗೆ ಅದು ಅಲ್ಲಿ ಡಿ ಸಿ ಹತ್ರ ಪರ್ಮಿಷನ್ ತಗೋಬೇಕು, ಡಿ ಎಂ ಎಗೆ ಪರ್ಮಿಷನ್ ತಗೋಬೇಕು ಅನ್ನೋ ಮಟ್ಟದಲ್ಲಿ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಸಮಸ್ಯೆ ಬಂದುಬಿಟ್ರೆ ಯಾವ ಕಾಂಟ್ರಾಕ್ಟ್ ಆದರೆ ಜೀವನ ಮಾಡೋಕ್ಕಾಗುತ್ತೆ? 3.5 ವರ್ಷ ಇವತ್ತು ಸುಮಾರು 4 ವರ್ಷ ಕೆಲಸ ಮುಗ್ದೋಗಿ ನಮಗೆ ದುಡ್ಡು ಬರಲಿಲ್ಲ ಅಂದರೆ ಯಾವುದೇ ಕಾಂಟ್ರಾಕ್ಟ್ರು ಜೀವನ ಮಾಡೋಕ್ಕಾಗತ್ತಾ? ಮೇಲಧಿಕಾರಿ ನಮ್ಮಲ್ಲಿ ತಂದಿದ್ದೀರಾ? ಮೇಲಧಿಕಾರಿಗಳು ಹೇಳಿದ್ರು ಎಲ್ಲ ಗಮನಕ್ಕೂ ತಂದೀವಿ, ಫೈಲೆಲ್ಲ ಮುಕ್ತಾಯದ ರಿಪೋರ್ಟು ಕೊಟ್ಬಿಟ್ಟಿದ್ದಾರೆ, ಎಲ್ಲ ಆಗಿದೆ, ಅದರಲ್ಲಿ ಅರ್ಧ ಬಿಲ್ ಆಗಿದೆ, ಇನ್ನು ಅರ್ಧ ಬಿಲ್ ಆಗಿದೆ, ನಗರಸಭೆಯಿಂದ ನೀಡಬೇಕು ಅಂತ ನಗರಸಭೆಯಿಂದ ಯಾರೂ ಗಮನ ಕೊಡ್ತಾರೆ. ಇದು ಗುತ್ತಿಗೆದಾರರ ಪರಿಸ್ಥಿತಿ. ಸುಮಾರು ಕಂಟ್ರಾಕ್ಟ್ ಇದೀವಿ ಯೂನಿಯನಿಂದ ಎಲ್ಲ ಒಂದು ಕಡೆಯಿಂದ ಸೇರ್ಕೊಂಡು ನಾವು ಮಾಡ್ಕೋ ಬರ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ ಬೇರೆಯವರು ಅವ್ರು ಬಂದು 15-20% ಇಲ್ಲೇ ಲೆಸ್ಗೆ ಹಾಕ್ತಾರೆ. ಆಗ್ಬಿಟ್ಟು ಅವ್ರು ಪಾರ್ಟಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಗುತ್ತಿಗೆದಾರರಿಗೆ ಒಂಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವಾಗ ಅವ್ರನ್ನ ಇವರು ನಮ್ಮ ಅಫಿಷಿಯಲ್ಲು, ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರು ಎಲ್ಲ ಅವ್ರನ್ನ ಗಮನಕ್ಕಿಟ್ಕೊಂಡು ಅವ್ರು ಮಾಡೋ ಕೆಲಸ ಏನು ಮಾಡ್ತಾಯಿದ್ದಾರೆ, ಇವಾಗ ಹೆಂಗೆ ನಡೀತಾ ಇದೆ ಅಂದ್ ಮಾಡಿ ಅವ್ರು ಮಾಡಬೇಕಾಗಿರೋ ಕೆಲಸ. ಇವಾಗ ಎಲ್ಲ ಗುತ್ತಿಗೆದಾರರು ಅಂದರೆ ನಮಗೂ ಬರುತ್ತೆ. ಆದ್ದರಿಂದ ನಾವು ಇಲ್ಲಿ ಲೋಕಲ್ ಯೂನಿಯನ್ ಇದೆಲ್ಲ ಇದೆ, ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೇರೆಯವ್ರು ಯಾರು ಇಲ್ಲಿ ಬಂದು ಮಾಡಿದಾರೋ, ಸುಮಾರು ಒಂದು 10-15 ವರ್ಷದಿಂದ ಕೆಲಸಗಳು ನಡೀತಾ ಇದೆ. ಎಲ್ಲ ತಾರಾಗಲಿ ಇನ್ನೊಂದಾಗಲಿ ಎಲ್ಲ ಅರ್ಧಕ್ಕೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಯಾಕಂದರೆ ವರ್ಕೌಟ್ ಆಗಲ್ಲ ಸರ್. ಇವಾಗ 28% ಹೋಗಿದ್ದಾರೆ. ಎಸ್ ಆರ್ ರೇಟ್ ಮಾಡೋಕ್ಕೆ ಇವತ್ತಾಗ್ತಾ ಇಲ್ಲ. ಇವಾಗ ನೋಡಿ, ಯಾರು ನಮ್ಮ ಆತ್ಮೀಯರಾಗಿರ್ಬೋದು ಸಂತೋಷ್ ಪಟೇಲ್, ಇವತ್ತು ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ಹಾಕ್ತಾರೆ? ಅನ್ಯಾಯವಾಗಿ ಸತ್ತೋಗ್ಬಿಟ್ರು. 44 ಕೋಟಿ ಯಾರು ಸರ್ ಆಗೋದು? ನಾಳೆ ನಮಗೂ ಇದೇ ಪರಿಸ್ಥಿತಿ ಬರ್ಬೋದು. ಯಾಕಂದರೆ ಹಿಂಗೆ ಮಾಡ್ತಾ ಇದ್ದ ನಾವೇನು ಮಾಡೋಕ್ಕಾಗುತ್ತೆ? ಇಲ್ಲ ನಾವು ಯಾರನ್ನಾದ್ರೂ ಹೊಡಿತೀವಿ, ಇಲ್ಲ ನಾವು ಏನೋ ಒಂದು ಮಾಡ್ಕೋಬೇಕಿರುತ್ತೆ. ಈ ಥರ ಆಗ್ತಾ ಇರತ್ತೆ. ಅದಕ್ಕೆ ಅಫಿಷಿಯಲ್ಲು, ನಮ್ಮ ಅಧ್ಯಕ್ಷರು, ಸದಸ್ಯರು ಎಲ್ಲ ಇದು ಗಮನದಲ್ಲಿಟ್ಕೊಂಡು ನಮ್ಮನ್ನು ಕಾಪಾಡಬೇಕು, ಕೆಲಸನೂ ನಡೀಬೇಕು. ಅದಿರೋದು ನಮ್ಮ ಅಧ್ಯಕ್ಷರು, ಕಮಿಷನರು, ನಮ್ಮ ಜೆ ಇ ಸಾಹೇಬರು. ಈ ಥರ ನಡೆದ್ರೆ ಏನೋ ಚಿಂತಾವಣೆ ಚೆನ್ನಾಗಿರುತ್ತೆ, ನಾವು ಲೋಕಲ್ ಅವರು ನಾವು ಚೆನ್ನಾಗಿರ್ತೀವಿ.